ಕಾಮುಕರ ಆಟೋಟೋಪ ಮುಂದುವರಿತಾನೆ ಇದೆ. ಯುವತಿಗೆ ಟಚ್ ಮಾಡಿ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ವಿಜಯನಗರದ ಹೋಟೆಲ್ ಬಳಿ ಈ ಘಟನೆ ನಡೆದಿರೋದು. ಬೆಂಗಳೂರಲ್ಲಿ ಕಾಮುಕರ ಅಟ್ಟಹಾಸ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಯುವತಿಗೆ ಟಚ್ ಮಾಡಿ ಲೈಂಗಿಕ ಕಿರುಕುಳವನ್ನ ನೀಡಲಾಗಿದೆ. ವಿಜಯನಗರದ ಹೋಟೆಲ್ ಬಳಿ ಈ ಘಟನೆ ನಡೆದಿರೋದು. ಇಂಥವರಿಗೆ ಪೊಲೀಸರು ಬೆಂಡೆತ್ತಿ ಬ್ರೇಕ್ ಹಾಕ್ಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಯುವತಿಯರು ಕೂಡ ಲೈಂಗಿಕ ಕಿರುಕುಳಕ್ಕೆ ಒಳಗಾಗಬೇಕಾಗತ್ತೆ. ಬೇಕು ಬೇಕು ಅಂತ ಟಚ್ ಮಾಡಿದಾನೆ ಯುವಕ. ಯುವತಿ ಟಚ್ ಮಾಡುವ ಬಗ್ಗೆ ಮೂವರಿಂದ ಚರ್ಚೆ ಆಗಿದೆ. ಚರ್ಚೆ ಬಳಿಕ ಯುವತಿಗೆ ಟಚ್ ಮಾಡಿ ಒಬ್ಬನಿಂದ ಕಿರುಕುಳವನ್ನ ನೀಡಲಾಗಿದೆ. ಒಬ್ಬ ಟಚ್ ಮಾಡೋ ಉದ್ದೇಶದಿಂದ ಹೋಗ್ತಾನೆ, ಮತ್ತಿಬ್ಬರು ವಾಚ್ ಮಾಡ್ತಾರೆ. ಈ ಎಲ್ಲ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ವಿಜಯನಗರ ಪೊಲೀಸ್ ಠಾಣೆಯಲ್ಲಿ ಹೋಟೆಲ್ನವರು FIR ಅನ್ನ ಕೂಡ ದಾಖಲಿಸಿದ್ದಾರೆ. ಆ CCTV ಫುಟೇಜ್ ಅನ್ನ ತಗೊಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ದೃಶ್ಯದಲ್ಲಿ, ಮೂರು ಜನ ಯುವಕರು ಆ ಯುವತಿಯನ್ನ ಟಚ್ ಮಾಡ್ಬೇಕಾ ಬೇಡವಾ ಅಂತ ಹೇಳಿ ಮೊದಲೇ ಡಿಸ್ಕಷನ್ ಮಾಡ್ತಿರ್ತಾರೆ. ಅದ್ರಲ್ಲಿ ಒಬ್ಬ ಹೋಗಿ ಟಚ್ ಮಾಡ್ತಾನೆ, ಇನ್ನಿಬ್ರು ಅದನ್ನ ವಾಚ್ ಮಾಡ್ತಿರ್ತಾರೆ. ಇದು ಉದ್ದೇಶಪೂರ್ವಕವಾಗಿಯೇ ಆ ಯುವಕ ಮಾಡಿರುವಂತಹ ಒಂದು ಕೆಲಸ ಇದು. ಇಂಥವ್ರಿಗೆ ಏನ್ ಮಾಡ್ಬೇಕು ಪೊಲೀಸರು? ಸರಿಯಾಗಿ ಬೆಂಡೆತ್ತಿ ಬ್ರೇಕ್ ಹಾಕಿದ್ರೆ ಅವಾಗ ಯುವತಿ ಹತ್ರಕ್ಕೆ ಹೋಗೋಕ್ಕೂ ಕೂಡ ಹೆದರ್ಕೊಳ್ತಾರೆ. ಆದ್ರೆ ಪೊಲೀಸರು ಆ ಕೆಲಸವನ್ನ ಮಾಡೋದಿಲ್ಲ. ಎಸ್ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಇಂಥ ಕಾಮುಕರಿಗೆ ಯಾವ ರೀತಿ ಪಾಠ ಕಲಿಸ್ಬೇಕು ಅಂತ ಹೇಳಿದ್ರೆ ಯುವತಿ ಪಕ್ಕದಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಹೆದರ್ಕೊಳ್ಬೇಕು. ಆ ರೀತಿಯಾಗಿ ಎಷ್ಟು ಚೆನ್ನಾಗಿ ಡಿಸ್ಕಷನ್ ಮಾಡಿ ಹೋಗಿ ಯುವತಿಗೆ ಲೈಂಗಿಕ ಕಿರುಕುಳವನ್ನ ಕೊಟ್ಟಿದ್ದಾರೆ. ಸೊ ಇವಾಗ ಪೊಲೀಸರು ಯಾವ ರೀತಿ ಕ್ರಮವನ್ನ ಕೈಗೊಂಡಿದ್ದಾರೆ ಇದ್ರ ವಿರುದ್ಧವಾಗಿ? ಖಂಡಿತವಾಗ್ಲಿ ಚೈತ್ರ, ಬೆಂಗಳೂರು ನಗರದಲ್ಲಿ ಇಂತಹ ಘಟನೆಗಳು ಸುಮಾರು ಆಗ್ತಾ ಇರುತ್ತೆ, ಆದ್ರೆ ಯಾರು ಕೂಡ ಅಷ್ಟೇ ದೂರು ಕೊಡ್ತಿಲ್ಲ. ಇದನ್ನೇ ಬಂಡವಾಳ ಮಾಡ್ಕೊಂಡಂತ ಒಂದಷ್ಟು ಜನ ಕಾಮುಕರ ಗುಂಪು ಈ ರೀತಿಯಂತ ಕೃತ್ಯಗಳನ್ನ ಪದೇ ಪದೇ ನಗರದಲ್ಲಿ ಮಾಡ್ತಾ ಇರುವಂತದ್ದು. ಲೂಲು ಮಾಲ್ ನಲ್ಲೂ ಕೂಡ ಅಷ್ಟೇ ಇನ್ಸಿಡೆಂಟ್ ಆ ಮಾಸುವ ಮುನ್ನ ಬೆಂಗಳೂರಿನ ವಿಜಯನಗರದ RPC ಲೇಔಟ್ ನಲ್ಲಿ ಇರುವಂತಹ ನಮ್ಮೂಟ ಎನ್ನುವಂತ ಹೋಟೆಲ್ ನಲ್ಲಿ ಈ ರೀತಿಯಾದ ಒಂದು ಕೃತ್ಯ ಆಗಿದೆ. ಮೂರು ಜನ ಯುವಕರು ಒಂದು ಹೋಟೆಲ್ಗೆ ಬರ್ತಾರೆ, ಹೋಟೆಲ್ಗೆ ಬಂದು ದೋಸೆಯನ್ನ ಆರ್ಡರ್ ಮಾಡ್ಕೊಂಡು ದೋಸೆಯನ್ನ ತಿಂತಿರ್ತಾರೆ. ತಿಂತಿರುವಂತ ಸಂದರ್ಭದಲ್ಲಿ ಅಲ್ಲಿಗೆ ಬರ್ತಿದ್ದಂತಹ ಹುಡುಗಿಯರನ್ನ ಚುಡಾಯಿಸುವಂತದ್ದಾಗಿರ್ಬೋದು, ಜೊತೆಗೆ ಅವರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡುವಂತ ಒಂದು ಘಟನೆಗಳನ್ನು ಕೂಡ ಮಾಡ್ತಿರ್ತಾರೆ. ಅದರಂತೆ ಓರ್ವ ಯುವತಿ ಅದೇ ಒಂದು ಹೋಟೆಲ್ಗೆ ಬಂದು ಕಾಫಿಯನ್ನು ಕುಡಿತಿದ್ದಂತಹ ಸಂದರ್ಭದಲ್ಲಿ ಆಕೆಯ ಜೊತೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ. ಅಸಭ್ಯವಾಗಿ ವರ್ತನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಯುವತಿ ಕೂಡ ಅಷ್ಟೇ ಜೋರಾಗಿ ಕಿರುಚಾಟ ಮಾಡಕ್ ಶುರು ಮಾಡ್ತಾರೆ, ಜಗಳವನ್ನು ಕೂಡ ಮಾಡಕ್ ಶುರು ಮಾಡ್ತಾರೆ. ಅದೆಲ್ಲವೂ ಕೂಡ ಅಷ್ಟೇ CCTV ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿದೆ. ಆದ್ರೆ ಯುವತಿ ಯಾವುದೇ ದೂರನ್ನು ಕೂಡ ಅಷ್ಟೇ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡ್ಲಿಲ್ಲ. ಆದ್ರೂ ಕೂಡ ಅಷ್ಟೇ ಅಲ್ಲಿನ ಒಂದು ಓನರ್ ಆಗಿರ್ಬೋದು ಮತ್ತು ಕ್ಯಾಶಿಯರ್ ಆಗಿರ್ಬೋದು CCTV ಕ್ಯಾಮ್ರಾಗಳನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಗೊತ್ತಾಗುತ್ತೆ, ಉದ್ದೇಶಪೂರ್ವಕವಾಗಿ ಮೂರು ಜನ ಯುವಕರು ಈ ರೀತಿ ಅಂತ ಪ್ಲಾನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡುವಂತದ್ದು ಕೂಡ CCTV ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ. ಆತ ಹೋಗಿ ಆಕೆಯನ್ನ ಟಚ್ ಮಾಡುವಂತ ಸಂದರ್ಭದಲ್ಲಿ ಇಬ್ರು ಕೂಡ ಅಷ್ಟೇ ಚಪ್ಪಲಿ ಹೋದು ಖುಷಿ ಪಡುವಂತ ಒಂದು ಇಷ್ಟು ದೃಶ್ಯಗಳು ಕೂಡ ಅಷ್ಟೇ ಸರಿಯಾಗಿತ್ತು. ಈ ಹಿನ್ನೆಲೆಯಲ್ಲಿ ಕ್ಯಾಶಿಯರ್ ಕೂಡ ಅಷ್ಟೇ ಅವರೇ ಹೋಗಿ ಖುದ್ದಾಗಿ ವಿಜಯನಗರ ಠಾಣೆಯಲ್ಲಿ ದೂರನ್ನ ಕೊಡ್ತಾರೆ. ಅಂದ್ರೆ ಮುಂದಿನ ದಿನಗಳಲ್ಲಿ ಹೆಣ್ಮಕ್ಳಿಗೆ ಈ ರೀತಿಯಂತ ತೊಂದರೆಗಳು ಆಗಬಾರ್ದು ಅಂತ ಕಾರಣಕ್ಕೋಸ್ಕರ ಅವ್ರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಿ ಅಂತ ಹೇಳ್ಬಿಟ್ಟು ದೂರು ಕೊಡ್ತಾರೆ. ಸದ್ಯಕ್ಕೆ ದೂರಿನ ಅನ್ವಯವಾಗಿ ವಿಜಯನಗರ ಪೊಲೀಸರು FIR ಅನ್ನ ದಾಖಲು ಮಾಡ್ಕೊಂಡಿದೆ. FIR ದಾಖಲು ಮಾಡ್ಕೊಂಡು ಸದ್ಯಕ್ಕೆ CCTV ಕ್ಯಾಮ್ರಾದ ದೃಶ್ಯಾವಳಿಗಳ ಆಧರಿಸಿ ಆರೋಪಿಗಳಿಗೆ ಪತ್ತೆಗೆ ಬಲೆ ಬೀಸಿರುವಂತದ್ದು. ಅದು ಇದುವರೆಗೂ ಕೂಡ ಅಷ್ಟೇ ದೂರು ದಾಖಲಾಗಿ ಸುಮಾರು ಒಂದು ವಾರ ಆಗಿದೆ. ಒಂದು ವಾರದಿಂದಲೂ ಕೂಡ ಆರೋಪಿಗಳಿಗೋಸ್ಕರ ತೀವ್ರ ಹುಡುಕಾಟ ಮಾಡ್ತಿದ್ರು ಕೂಡ ಸದ್ಯಕ್ಕೆ ಆರೋಪಿಗಳ ಚಹರೆ ಇನ್ನೂ ಸಿಕ್ಕಿಲ್ಲ ಅನ್ನುವಂತ ಮಾತನ್ನು ಪೊಲೀಸರು ಹೇಳ್ತಾ ಇರುವಂತದ್ದು ಚೈತ್ರ. ಮಂಜುನಾಥ, CCTV ಫುಟೇಜ್ ಅಲ್ಲಿ ಅವರ ಮುಖಗಳು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಪೊಲೀಸರಿಗೆ ಯಾವ ರೀತಿ ಈ ಆರೋಪಿಗಳು ಸಿಗ್ತಾ ಇಲ್ಲ, ಇವ್ರಿಗೆ ಬೇಡ ಅಂತ ಅನ್ಸುತ್ತಾ ಅವ್ರನ್ನ ಹುಡುಕೋದು ಮೇಲ್ನೋಟಕ್ಕೆ ಅದೇ ಕಂಡು ಬರ್ತಾ ಇರುವಂತದ್ದು. ಖಂಡಿತವಾಗ್ಲೂ ಚೈತ್ರ, ಯಾಕಂದ್ರೆ ಈ ಒಂದು ಪ್ರಕರಣ ನೋಡ್ತಾ ಇದ್ದಂತ ವೇಳೆ ಇದು ಎಲ್ಲೋ ಒಂದ್ ರೀತಿ ಪೊಲೀಸರಿಗೆ ಇದು ನಾರ್ಮಲ್ ಅಂತ ಅನ್ಕೊಂತಾರೆ. ಆದ್ರೆ ಎಲ್ಲೋ ಒಂದ್ ರೀತಿ ಹೆಣ್ಣು ಮಕ್ಕಳ ಒಂದು ರಕ್ಷಣೆಯ ದೃಷ್ಟಿಯಿಂದ ಇದು ತುಂಬಾ ಅಂದ್ರೆ ತುಂಬಾ ಒಂದು ಮುಖ್ಯವಾದಂತ ಒಂದು ಪ್ರಕರಣ ಅಂತ ಹೇಳ್ಬೋದು. ಸದ್ಯಕ್ಕೆ CCTV ಕ್ಯಾಮ್ರಾದಲ್ಲಿ ಅವ್ರ ಮುಖಗಳು ಸ್ಪಷ್ಟವಾಗಿ ಕಂಡು ಬರ್ತಿದೆ. ಸದ್ಯಕ್ಕೆ ಪೊಲೀಸರು ಕೂಡ ಈಗ ಈ ಒಂದು ಪ್ರಕರಣದ ಕುರಿತಾಗಿ ಆರೋಪಿಗಳ ಬಗ್ಗೆ ಮಾಹಿತಿ ಕಲೆ ಹಾಕಲು ಮತ್ತು ಆರೋಪಿ ಕತ್ತೆ ಹಾಕುವಂತ ಒಂದು ಕೆಲಸಕ್ಕೂ ಕೂಡ ಮುಂದಾಗಿರುವಂತದ್ದು ಚೈತ್ರ.